ಇಲ್ಲ ಸರ್, ಬಿಸ್ನೆಸ್ ಎಲ್ಲ ತುಂಬ ಒಳ್ಳೆ ರೇಟಿಗೆ ಆಗಿದೆ ಆಲ್ರೆಡಿ. ಮಾನ್ಸೂನ್ ರಾಗ ಅಂದರೆ ಜಗದೀಶ್ ಅವರು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ, ತುಂಬ ಒಳ್ಳೆ ಪ್ರೈಸಿಗೆ ತೊಗೊಂಡಿದ್ದಾರೆ. ಆ್ಯಂಡ್ ನಮ್ಮ ಹತ್ರ ಬಿಸ್ನೆಸ್ ಆಗದೇ ಇರೋ ಥರ ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಲ್ಲ ಅಲ್ಲ ಸರ್. ರಚಿತಾ ಅವರಿದ್ದಾರೆ, ಧನಂಜಯ್ ಅವರಿದ್ದಾರೆ, ಸುಹಾಸಿನಿ ಅವರಿದ್ದಾರೆ, ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟಲ್ಲಿ. ನನಗೆ ಇವಾಗಲೂ ಆಡಿಯೋಗೆ ತುಂಬ ಅಂದರೆ 8-10 times ಕೇಳ್ತಾ ಇದ್ದಾರೆ ಆಡಿಯೋ ಚಾನೆಲ್ಸ್ ಅವರು, ಅಂದರೆ ಮಾನ್ಸೂನ್ ರಾಗ ಬಿಟ್ಟಾದ್ಮೇಲೆ ನಮಗೆ ಕೊಡಿ ಅನ್ನೋ ಥರ. ಸೊ ಬಿಸ್ನೆಸ್ ವೈಸಲ್ಲಿ ಯಾವುದೇ ತೊಂದರೆಗಳಿಲ್ಲ ಸರ್. ಟೆಕ್ನಿಕಲಿ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ ಬಿಟ್ಟರೆ ಬಿಸ್ನೆಸ್ಸಲ್ಲಿ ನಾವು ತುಂಬ ಚೆನ್ನಾಗೇ ಆಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಸ್ಟಾರ್ಸ್ ಇದ್ದಾರೆ, ಇಟ್ ವರ್ಕ್ಸ್ ಅಷ್ಟು ಒಳ್ಳೆಯದಾಗಲಿ. ಎಸ್ ಸರ್, ಎಲ್ಲರದ್ದು ಸಪೋರ್ಟ್ ಬೇಕು ಸರ್. 19 ದಾಟಿ ಇನ್ನೊಂದು 1-2 weeks ಹೆಚ್ಚು ಕಮ್ಮಿ ಬರ್ತಿದ್ದೀವಿ, ತುಂಬ ಒಳ್ಳೆ ಪ್ರೆಸೆಂಟೇಷನ್ ಜೊತೆ ಬರ್ತಿದ್ದೀವಿ. ಹಾಂ, ಅಂದರೆ ಏನು ಗೊತ್ತಾ ಸರ್, ಅಂದರೆ ಎಲ್ಲರೂ ಫ್ಯಾಮಿಲಿ ಥರನೇ ಇದೀವಿ ಸರ್. ಸಿ ಡಾಲಿ ಸರ್ ಹತ್ರ ನೆನ್ನೆ ಮಾತಾಡಿದಾಗ ಅದೇ ಹೇಳಿದ್ರು, ಈ ಸಿನಿಮಾ ತುಂಬ ಚೆನ್ನಾಗಾಗಬೇಕು. ಸಿ ಒಂದು ಸಿನಿಮಾ ಚೆನ್ನಾಗಾದಾಗ ಅದು ನೆಕ್ಸ್ಟ್ ಸಿನಿಮಾದವ್ರಿಗೂ ಅದು ಪ್ಲಸ್ ಆಗೇ ಆಗುತ್ತೆ, ಅದು ಯಾರೇ ಆಗಲಿ. ಸೊ ಆ ಇದರಲ್ಲಿ ನಮ್ಗೆ ಆ ಥರದ್ದೇನು ಇಲ್ಲ. ಆ್ಯಂಡ್ ಡಾಲಿ ಸರ್ಗಾಗಲಿ ಅಥವಾ ಆ ಪ್ರೊಡ್ಯೂಸರ್ಸ್ಗಾಗಲಿ ಆ ಇದಿಲ್ಲ, ಅವರು ನನಗೆ ಹೇಳಿದ್ರು ಪ್ರೊಡ್ಯೂಸರ್ಸು, ಇಲ್ಲ ಸರ್ ಈ ಪಿಕ್ಚರ್ ಚೆನ್ನಾಗಾಗಲಿ ಸರ್, ನಾವೇನಾರು ನಮಗೇನಾರು ಇದ್ರೆ ಹೇಳಿ ಸರ್ ರಾತ್ರಿ ವರ್ಕ್ ಮಾಡ್ತೀವಿ ಬಂದು ಅಂತ. ಸರ್ ನೀವು ವರ್ಕ್ ಮಾಡೋದೇನಿಲ್ಲ, ನಿಮ್ಮ ಸಪೋರ್ಟ್ ಸಾಕು, ಟೆಕ್ನಿಕಲಿ ಇವರೇನೋ ಮಾಡ್ತಿದ್ರಲ್ಲ. ಸೊ ಆ ಥರದ್ದೇನು ಸಮಸ್ಯೆಗಳಾಗಲ್ಲ ಸರ್, ಇನ್ನೂ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಂಡು ಇನ್ನೂ 2 songs ಇದೆ, ಇನ್ನೂ ತುಂಬ ಅದ್ಭುತವಾದ ಸಾಂಗ್ಸ್ ಇದೆ, ಅದನ್ನು ಪ್ರಮೋಟ್ ಮಾಡ್ತೀವಿ. ಇನ್ನು ಪ್ರಮೋಷನಲ್ ಸಾಂಗ್ ಒಂದು ಶೂಟ್ ಮಾಡಿದ್ವಿ, ಎಲ್ಲ ಬಂದು ಸಪೋರ್ಟ್ ಮಾಡಿದ್ವಿ. ಸೊ ಅದನ್ನು ರಿಲೀಸ್ ಇದೆ. ಸೊ ಇನ್ನೂ ಒಂದಷ್ಟು ವಿಚಾರಗಳಿದೆ. ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ ತುಂಬ ದೊಡ್ಡದಾಗಿ ಮಾಡಬೇಕು ಅಂತಿದ್ದೀವಿ, ಶಿವಮೊಗ್ಗ ಅಥವಾ ದಾವಣಗೆರೆಯಲ್ಲಿ. ಸೊ ಅದನ್ನು ದೊಡ್ಡದಾಗಿ ಮಾಡಿ ವಿಲ್ ಕಮ್ ಟು ದ ರಿಲೀಸ್ ಸರ್. ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಹಾಂ, ಲೂಸಿಫರ್ ಫಿಲಮನ್ನ ಟೆಕ್ನಾಲಜಿ ತರ್ತಾ ಇಲ್ಲ. ಲೂಸಿಫರ್ ಫಿಲಮಲ್ಲಿ ಯೂಸ್ ಮಾಡಿದಂಥ ಅಂದರೆ ಅನಾಮಾರ್ಫಿಕ್ ಪ್ರೊಜೆಕ್ಷನ್ ಅಂತ ಏನು ಮಾಡಿದ್ರು ಅಂದರೆ, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಲೂಸಿಫರ್ ಫಿಲಮಲ್ಲಿ ಅನಾಮಾರ್ಫಿಕ್ ಪ್ರೊಜೆಕ್ಷನ್ ಅಂತ ಮಾಡಿದ್ರು. ಅಂದರೆ ಅದು ನಿಮಗೆ ಈಗ ನಾರ್ಮಲಾಗಿ ನೀವು ಸಿನಿಮಾ ನೋಡ್ಬೇಕಾರೆ ಫುಲ್ ಸ್ಕ್ರೀನ್ ಇರುತ್ತಲ್ಲ, ಇದು ನಿಮಗೆ ಸ್ಕೋಪ್ ಹಾಕಿ ಮಾಡಿರ್ತಾರೆ. ಅಂದರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ ಸಿನಿಮಾನು, ಅಂದರೆ ನಿಮ್ಗೆ ಅವತಾರ ಮಾಡಿದರು. ಸೊ ಆ ಥರದ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಟೆಕ್ನಾಲಜಿ ಹೊಸದಾಗೇನು ನಾವು ಕಂಡುಹಿಡಿತಿಲ್ಲ, ಆಲ್ರೆಡಿ ಅವ್ರು ಮಾಡಿರೋ ಥರದ್ದು ಸಿನಿಮಾ ನಾನು ಎಕ್ಸಾಂಪಲ್ಗೆ ಹೇಳಿದ್ದೆ ಅಷ್ಟೇ. ಲೂಸಿಫರ್ ಆ ಥರ ತುಂಬ ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ಫಸ್ಟ್ ಟೈಮ್ ಆಗಿರುತ್ತೆ ಈ ಸಿನಿಮಾ.